ದುಷ್ಟನಾಗಿರುವಂತ ದಶಕಂತ ಜಾನಕಿ ದೇವಿಯನ್ನು ಯಾವ ಎಡೆಯಲ್ಲೇ ಇಟ್ಟಿರಲಿ, ಒಂದೇ ಒಂದು ತಿಂಗಳೊಳಗೆ ಆ ಮಾತೆಯನ್ನ ಶೋಧಿಸಿ ಸುದ್ದಿಯನ್ನು ತರಬೇಕು. ತಪ್ಪಿದರಾದರೆ ಕಿವಿ ಮೂಗುಗಳನ್ನು ಕತ್ತರಿಸುವುದೇ ಸುಗ್ರೀವಾಗಿದೆ. ಇನ್ನು ವಿಳಂಬಿಸಬೇಡಿ, ತೆರಳಿರಯ್ಯ ಸೀತಾನ್ವೇಷಣೆಗಾಗಿ ಕಾಣುತ್ತಾ ಇದೆ. ತೋರಿಸಿ ನಮ್ಮನ್ನ ಕೃತಾರ್ಥರನ್ನಾಗಿಸಬೇಕು ದೇವ, ಕೃತಾರ್ಥರನ್ನಾಗಿಸಬೇಕು.
ಶ್ರೀರಾಮಚಂದ್ರನಿಗೆ ನನ್ನ ತಂದು ಕಿರುಸೇವೆಯೋ ಎಂಬಂತೆ ಏನು ಲಂಕೆಯನ್ನು ತೋರುವುದಕ್ಕಾಗಿ ನಿಮ್ಮೆಲ್ಲರನ್ನ ಹೊತ್ತು ಸಮುದ್ರ ತೊಡೆಯೊರಿಕೊಂಡು ಹೋಗ್ತೇನೆ. ಲಂಕೆ ಕೃತಜ್ಞತಾ ಭಾವದಿಂದ ನಮ್ಮೆಲ್ಲರನ್ನು ಹೊತ್ತು ತಂದ ಸಂಪಾತಿ ಸಮುದ್ರ ತಡಿಯನ್ನ ಮುಟ್ಟಿಸಿ ಸನ್ನೆಯ ಮೂಲಕ ತೋರಿದ ಅವೋ ನೋಡಿ ಆ ಕಡೆಗೆ ಲಂಕಾಪುರ ಎಂಬುದಾಗಿ ಆಸೆಯಿಂದ ಕಣ್ಮನವನ್ನೇ ಆಚೆ ಹಾಯಿಸಿದಾಗ ಲಂಕೆನಂತ ನಮ್ಮ ಕಣ್ಣಿಗೆ ಗೋಚರವಾಗುತ್ತಾ ಇಲ್ಲ. ಭೀಕರವಾದ ಸಮುದ್ರವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಓರ್ವನೇ ಕಾಣುವುದಲ್ಲ ನೋಡಿ ಅಪ್ಪ, ಸಮುದ್ರವನ್ನು ದಾಟಿ ಲಂಕಾಪುರ ಸೇರುವುದು ಹೇಗೆ ಅಂತಲೇ ನಮ್ಗೆ ಅರ್ಥವಾಗುತ್ತಾ ಇಲ್ಲ. ಶೇಷ ಚೈನ್ನಾದ ಪರಮಾತ್ಮನಿಗೆ ತಿಳಿದ ವಿಚಾರವಾಯ್ತಲ್ಲ ರಾಮ, ಏನು ಮಾಡುವೆ ನೋಡಿ ಚಿಂತಿಸಿದಂತೆ ನಟಿಸಿದೆ. ಓಹೋ ಆಗ ನೋಡಯ್ಯ ನಮ್ಮ ಜಾಂಬೂರಿ ನಾನು ಓದ್ತೇನೆ ತಾನು ಓದ್ತೇನೆ ಅಂತ ಹಾರಾಡ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇವರನ್ನ ಕಳುಹಿಸಿದರೆ ಕಾರ್ಯ ಸಾಧನೆ ಆಗ್ತದೇನು? ನೂರು ಯೋಜನೆ ವಿಸ್ತೀರ್ಣವಾಗಿರುವಂತಹ ಈ ಶರದಿಯನ್ನು ಆನಂದದಿಂದ ದಾಟಿ ಲಂಕಾಪುರವನ್ನು ಸೇರಿ ರಾವಣನ ಮನೆ ಮನೆಯನ್ನು ಶೋಧಿಸಿ ಜಾನಕಿ ದೇವಿಯನ್ನು ಕಂಡುಬರುವುದಕ್ಕೆ ನಮ್ಮೆಲ್ಲ ವಾನರ ವೀರರಲ್ಲಿ ನೀನೇ ಕಲಿ ಹನುಮ ಜ್ಞಾನವಂತರಾದ ಜಾಂಬವರಿಂದ ಆಶೀರ್ವಾದವನ್ನು ಪಡೆದು ಉನ್ನತವಾದ ಮಹೇಂದ್ರ ಪರ್ವತವನ್ನೇರಿನಂತೆ ನಾಲ್ಕು ದಿಕ್ಕನ್ನು ಪರೀಕ್ಷೆ ಮಾಡುವಾಗ ಸಿಂಧುವಿನ ಭೋರ್ಕೆರವನಿನಾದ ಮನಸ್ಸಿಗೆ ಅತಿಯಾದ ಆನಂದವನ್ನು ಉಂಟು ಮಾಡುತ್ತಾ ಇದೆ. ಸರ್ವ ವಿಘ್ನ ನಿವಾರಕ ಗಜವದನ ಗಣೇಶನನ್ನು ಪ್ರಾರ್ಥಿಸಿಕೊಂಡೆ. ಕಂಬದ ಪದದಲ್ಲಿ ನೆರೆದಿರುವಂತಹ ದೇವನು ದೇವತೆಗಳಿಗೆ ತಲೆಬವಾಗಿ ಹರಿಕೆಯನ್ನು ಕೈಗೊಂಡೆ. ನನ್ನ ಆರೋಗ್ಯ ದೇವನು ಒಡೆಯನೂ ಆಗಿರುವಂತಹ ರಘುವರನ ಪಾದ ಪದ್ಮವನ್ನು ಧ್ಯಾನಿಸುತ್ತಾ ಈ ಕ್ಷಣವೇ ಹಾರುತ್ತೇನೆ.
ನಿಧಾನವನು ಮರಮೇಲಿ ಕುಳಿತನ ಕ್ಷಣಗಳ ಅನುಭವ ಶರೀರವನ್ನು ಅನುರೂಪವನ್ನಾಗಿ ಮಾರ್ಪಡಿಸಿಕೊಂಡು ಲಂಕಾಪುರದ ಮನೆ ಮನೆಯಲ್ಲಿ ಜಾನಕಿ ದೇವಿಗಾಗಿ ಶೋಧನೆ ನಡೆಸಿದ್ದೇನೆ. ಅವರನ್ನು ಕಾಣದಾದಾಗ ಲಂಕೆಯನ್ನೇ ಕಿತ್ತು ರಾಮನ ಮುಂದಿಡಲು ಸಿದ್ಧನಾಗಿ ಅಶರೀರವಾಣಿ ನನ್ನನ್ನು ತಡೆದು ಸೂಚಿಸಿದ ವನದೆಡೆಗೆ ಬಂದೆ. ರಾಮ ಪರೀಕ್ಷೆ ಮಾಡೋಣ. ಅವಳ ಮನವೊಲಿಸುವುದಕ್ಕಾಗಿ ಮಾಡಿದ ಪ್ರಯತ್ನ ಎಷ್ಟು ಆಳು ಮಾಡಿದ್ದೆ ಆಳು ಎಂಬಂತೆ ಪ್ರತ್ಯಕ್ಷ ಈ ರಾತ್ರಿ ಕಾಲದಲ್ಲಿ ಸೀತೆಯನ್ನ ನೋಡಿ ಮಾತಾಡಿ ಮನವೊಲಿಸಿಕೊಳ್ಳಬೇಕೆಂಬಿಚ್ಛೆಯಿಂದಲೇ ಸಕಲ ಸಿದ್ಧತೆಯೊಂದಿಗೆ ಬಂದದ್ದೇ ಶೋಕವನ ಕಾಣು. ಒಂದು ಮಾತಾಡು ಆಹ ರೂಪವತಿಯೇ ನೀನು, ನಿರ್ಮಲ ನೇತ್ರೆಯು ಸುಂದರ ಗಾತ್ರೆಯೂ ಆದಂತ ನಿನ್ನ ಅದೇ ಸುಖವನ್ನ ಪಡೆಯಬೇಕೆಂಬಿಚ್ಚೆಯಿಲ್ಲ. ಇಲ್ಲಿವರೆಗೆ ಬಂದೆ, ಇಲ್ಲಿನಲ್ಲಿ ನಿಂದೆ ಆರಾಮನಾಸೆಯನ್ನ ಬಿಡು, ನನ್ನ ಮೇಲೆ ಮನಸ್ಸಲ್ಲಿ ನಿನ್ನ ಅದೇ ಸುಖವನ್ನ ಕೊಡು, ಅದೇ ಸಂತೋಷ ಪಡು. ಪಾಪಿ ಸಂಕು ಮಾಡು, ನೀನೊಬ್ಬ ಚತುರ್ದಶ ಭುವನ ತಂದ ನನಗೆ ನನ್ನ ಸ್ವಾಮಿಯ ಎದುರಿನಲ್ಲಿ ನೀನೊಂದು ತಡಕ್ಕೆ ಸಮಿತ್ತ ಹೆಣ್ಣೆ ನಿನ್ನ ಈ ಕೆಟ್ಟ ಮಾತನ್ನ ಕೇಳಿ ಸಹಿಸುವನು ಈ ರಾವಣ, ಇನ್ನೂ ನೀನಿದ್ದು ಪ್ರಯೋಜನವೇನು? ಮಂಡೋದರಿ ಆವೇಶ ಪಡಬೇಡಿ ಸ್ವಾಮಿ, ಮತ್ತೇನು ನಿಮ್ಮ ಸಮಾಧಾನಕ್ಕೆ ನಾನು ಮಂಡೋದರಿ. ಕೊಂಡಾಡಿ ಸಜ್ಜನಗಾತ್ಮ ಜಯ ಧನ್ಯನಾದೆ ಧನ್ಯನಾದೆ. ತನ್ನೊಳು ತಾನೇ ಮಾತನಾಡಿದನು ಜಾನಕಿಯು ಕೇಳುವಂತೆ. ಅಮ್ಮ ರಾಮದೂತನಮ್ಮ, ನಾನು ಕಾಣುವುದಕ್ಕಾಗಿ ವಿಶಾಲವಾದ ಸಾಗರವನ್ನು ಲಂಘಿಸಿ ಬಂದೆ. ನಮ್ಮ ದಯಮಾಡಿ ನನ್ನ ನಂಬಿ ನಂಬಿ ಅಮ್ಮ ನಂಬಿ. ಏನಿದು ಮರದೊಮ್ಮೆ ಇಂದ ವಾಕ್ಯ
ಬಂದ ಸಿರಿವಾಕ್ಯವು ಕೇಳು ಸೀತ ಮೊಗನಗವು ನನ್ನವರದೇ ವಾರ್ತೆ ದುರುಳರ ದುರುಳರ ಮಾಯೆ ಜಯರು ಕೈ ಮುಗಿಯು ಒಂದು ಕೊನೆಯ ಪ್ರಯತ್ನ ಉಂಟಮ್ಮ. ಈಗ ನೋಡಿ ತಾಯಿ, ನನ್ನ ಕೈಯಲ್ಲಿರುವಂತ ಈ ಮುದ್ರಿಕೆ ಶ್ರೀರಾಮಚಂದ್ರನ ಮುದ್ರಿಕೆ ಹೌದೇ? ನೋಡಿ ತಾಯಿ, ನೋಡಿ ಅಮ್ಮ. ಸತ್ಯ, ನನ್ನ ಸ್ವಾಮಿಯನ್ನೇ ಕಾಣುತ್ತಿದ್ದೇನೆ ಇದರಲ್ಲಿ. ಕಂಗರ್ಪಾನನ ಪಂಕಜಕ್ಕೆ ರವಿದ ನನ್ನ ಪ್ರಾಮನ ಕ್ಷೇಮ ವಾರ್ತೆಯ ಕೇಳಿದಳು. ಕಂಡಾಗ ನನ್ನ ಪತಿಯನ್ನೇ ಕಂಡಷ್ಟು ಸಂತೋಷವಾಗುತ್ತಿದೆ ನನಗೆ. ಅವರ ಪ್ರತಿಬಿಂಬವನ್ನೇ ನಾನು ಕಾಣುತ್ತಿದ್ದೇನಪ್ಪ ಇದರಲ್ಲಿ. ಆಗಲಿ, ಲಕ್ಷ್ಮಣನು ಮಾಡುವಂತಹ ಶೈತ್ಯೋಪಚಾರದಿಂದ ಅಂತೂ ಕ್ಷೇಮವಾಗಿದ್ದಾರೆ ತಾಯಿ. ಸ್ವಾಮಿ, ನಿಮ್ಮನ್ನ ಕಂಡ ಕುರುಹಿಗಾಗಿ, ನನ್ನೊಡೆಯನಿಗೆ ತೋರಿಸುವುದಕ್ಕಾಗಿ ಏನಾದರೂ ಕುರುವನ್ನು ಅನುಗ್ರಹಿಸಿ ತಾಯಿ, ಅನುಗ್ರಹಿಸಿ. ಏನಿದೆಯಪ್ಪ ನನ್ನಲ್ಲಿ? ಇದೆ ಹನುಮನ ಕೈಯಳು ಅಮ್ಮ, ಚೂಡಾಮಣಿ ಎಂಬ ರತ್ನ ಹೊಂದಿದೆ. ಹನುಮನ ಕೈಯಳು ಚೂಡಾಮಣಿಯುತ್ತ ಅತಿ ಭರವಸೆಯಿಂದ. ಭರವಸೆ ಆಗಿದೆಯಪ್ಪ ನನಗೆ. ನನಗೆ ಮನಸ್ಸಿನೊಳಿದುದನೆಲ್ಲ ನೋಡು ನನ್ನ ಕಾಂತೆ ಬೇಗಳು ಮಾರುತಿಗೆ ಅನಮ ಹನುಮ. ಏನು ಕೊಡಲಪ್ಪ, ಏನು ಕೊಡಲಿದೆ ಅಮ್ಮ? ದೈತ್ಯ ನನ್ನನ್ನು ಕದ್ದುತ್ತಿರುವಾಗ ನನ್ನೆಲ್ಲ ಆಭರಣವನ್ನು ಕಂಡ ಕಂಡಲ್ಲಿ ಎಸೆದಿದ್ದೇನೆ. ಆದರಿಗೂ ಚೂಡಾಮಣಿಯೊಂದು ಮಾತ್ರ ನನ್ನಲ್ಲಿದೆ, ತೆಗೆದುಕೋ ಹನುಮ. ಅವರನ್ನು ಕಾಣುವಂತ ಭಾಗ್ಯ ನನಗೆ ಪುನಃ ಬರ್ತದೆ ಎನಗು. ಅಮ್ಮ, ಎಂಟು ದಿನದಲ್ಲಿ ರಾವಣನನ್ನ ಪರಿವಾರ ಸಮೇತ ನಿಮ್ಮನ್ನ ಯಥಾಸ್ಥಾನಕ್ಕೆ ಕೊಂಡು ಹೋಗದೆ ಇದ್ದರೆ ರಾಮ ಸೇವಕ ಹನುಮನೇ ನಾನಲ್ಲ ತಾಯಿ, ಹನುಮನಲ್ಲ. ಹೌದೇ, ಹೋಗಿ ಬರ್ತೇನಮ್ಮ. ಭರವಸೆ ಮಂತ್ರ ಅಪ್ಪಣೆಯನ್ನು ಅನುಗ್ರಹಿಸಿ ತಾಯಿ, ಹೋಗಿ ಬಾ. ಮನೆ ಕಂಡು ಆದಷ್ಟು
ಮಾತೆಯಿಂದ ಚೂಡಾವಣೆಯನ್ನು ಪಡೆದು ಮುಂದೆ ಬಂದಿದ್ದೆ. ಬಂದಿರುವುದು ರಾಜೋದ್ಯಾನ. ಸಿಕ್ಕಿರುವ ತೋಟವನ್ನು ಹೀಗೆ ಬಿಡುವಾಗ ಕುಡಿಯುತ್ತೇನೆ. ಆಸ್ಥಾನ ನೋಡಬೇಕಾಗಿದೆ. ಬಂದಿರುವವ ಯಾರು ಗೊತ್ತೇ? ಸಾವೀರ ಆದೆ ಬಲ ಉಳ್ಳ ಮಾಲಿ. ಏ ಮಂಗ, ನಿನ್ನ ಬಾಲ ಹಿಡಿದು ನೆಲಕ್ಕೆ ಹಿಡಿತಿಯ ಬಾಲವನ್ನ ನೋಡು. ಸಾಧ್ಯವಾದ ಹಾಳು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಲ್ಲ. ದಕ್ಷಿಣಗಾಗಿ ಇತರಲ್ಲ 10,000 ಜನ ಎಲ್ಲ ಹೋದ್ರು. ಕೆಂಬು ಮಾಲೆ ಕೂಡ ಮಂಗನಿಂದ ಹತರಾದ್ರು.
ತುಂಬಿರುವಂತ ನಮ್ಮ ರಾಜಸ್ಥಾನ ಈ ಕೋಡಿಗೆ ನನ್ನ ವಿಚಾರ ಮಾಡು ನೋಡೋಣ. ಯಾವ ದೇಶದಿಂದ ಬಂದೆ ವೀರ ಕಪಿರಾಯ, ಯಾವ ದೇಶದಿಂದ ಬಂದೆ ವೀರ ಕಪಿರಾಯ, ಇಲ್ಲಿಗೆ ಬರುವುದಕ್ಕೂ ಕಾರಣವೇ ಇದೆಯಪ್ಪ. ಏನು ಜಗದೇಕ ವೀರನಾಗಿರುವಂತಹ ರಾಘವನ ಅರಸಿಯನ್ನು ದಶಕಂಠ ಎಂಬ ಕೆಟ್ಟ ದಾನವ ಹೊತ್ತುಕೊಂಡು ಬಂದಂತೆ. ಆ ಕಳ್ಳನನ್ನು ನೋಡಿದ ಎಂತ ರಾಘವ ಕಳುಹಿಸಿದ ಕಾರಣ ವಿಶಾಲವಾದ ಸಾಗರವನ್ನು ಲಂಘಿಸಿ ಈ ಮಾರ್ಗವಾಗಿ ಬಂದನಯ್ಯ. ಓಹೋ, ನಮ್ಮ ಪ್ರಭುವಾದ ರಾವಣೇಶನನ್ನ ನೋಡುವ ಉದ್ದೇಶದಿಂದ ಒಮ್ಮೆ ನೋಡುವಂತ ಹಾಗಿದ್ರೆ ನೇರವಾಗಿ ಸಭಾಸ್ಥಾನ ಸೇರಬಹುದು. ಇದನ್ನ ಬಿಟ್ಟು ವನನಾಶ ಮಾಡಿದೆ ನಮ್ಮವರು ಎಷ್ಟೋ ಮಂದಿ ರಾಕ್ಷಸರನ್ನ ನಾಶ ಮಾಡಿಬಿಟ್ಟು ನೋಡಿ ಕುಣಿಯುತ್ತಿದೆ ಅಲ್ಲ, ಇದೇ ಪಾಪಿ ಬಾಲ, ಇದೇ ನನ್ನ ಬಾಲ. ಪಾಪಿ ಬಾಲ, ದುಷ್ಟ ಬಾಲ, ನೀಚ ಬಾಲ, ಉದ್ದಟತನ ಯಾರಲ್ಲಿ ನೂತರು. ಮೋಡಿಗ ಮಾತಾಡುವ ಮಂಗನ ಬಾಲಕ್ಕೆ ಸರಿಯಾಗಿ ಬಟ್ಟೆಯನ್ನು ಸುತ್ತಿರಿ, ಆಮೇಲೆ ತೈಲವನ್ನು ಸುರಿದು ಬೆಂಕಿ ಇಡಿರಿ, ನೋಡೋಣ ಬಾಲದ ಕತೆ ಬಾಲವಂತೆ.
ಕಾಣಿಸಿದ್ದಂತೆಯೇ ಆಗಿ ಹೋಯಿತು. ಬಾಲದ ತುದಿಯಲ್ಲಿ ಪ್ರಜ್ವಲಿಸಿ ಉರಿತಿರುವಂತಹ ಅಗ್ನಿಜ್ವಾಲೆಯಿಂದ ಭಕ್ತನಾದ ವಿಭೀಷಣನ ಮನೆಯನ್ನು ನುಡಿದು ಸಮಸ್ತ ಭವನವನ್ನು ರಾವಣನ ಕೊನೆಬೀಸೆಯನ್ನು ಬಸುಮೀಭೂತನೆಯು. ಆಮೇಲೆ ಬಾಲವನ್ನು ಶರದಿಯಲ್ಲಿ ಎದ್ದಿ ರಾಮಚಂದ್ರನಿಗೆ ಸೇರುತ್ತೇನೆ.